ನಾವಿವಾಗ ವಿಜಯಪುರದ ಶಿವಗಿರಿಯಲ್ಲಿದ್ದೀವಿ ನೋಡಬಹುದು ವಿಜೇಂದ್ರ ಬಾಬು ಜೊತೆ ಶಿವಗಿರಿ ಬನ್ನಿ ನೋಡೋಣ ವಿಜಯಪುರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಉಕ್ಕಾಲಿ ರಸ್ತೆಯಲ್ಲಿದೆ ಈ ಶಿವಗಿರಿ ಇಲ್ಲಿನ ಪ್ರವೇಶ ದರ ದೊಡ್ಡವರಿಗೆ 15 ರೂಪಾಯಿಗಳು ಮಕ್ಕಳಿಗೆ 5 ರೂಪಾಯಿಗಳು ಫೋಟೋ ಕ್ಯಾಮೆರಾಗೆ 20 ರೂಪಾಯಿ ವಿಡಿಯೋ ಕ್ಯಾಮೆರಾಗೆ 50 ರೂಪಾಯಿಗಳು ಶಿವಗಿರಿ ಬೋಟ್ಗಳೆಲ್ಲ ಹೋಗ್ತಾ ಬರ್ತಾ ಇದೆ ಅಲ್ಲಿ ಸಿದ್ಧಿವಿನಾಯಕಗೆ ಹೋಗುವ ದಾರಿ ಈ ಕಡೆ ಏನು ಗೊತ್ತಾಗ್ತಾನೆ ಇಲ್ಲ ಇಲ್ಲಿ ಈ ಥರ ಇದೆ ಶಿವಗಿರಿ ಅಮ್ಯೂಸ್ಮೆಂಟ್ ರೈಡ್ಸ್ ಇವಾಗ ಬಂದ್ ಆಗಿದೆ ಶಿವಗಿರಿ ಸ್ಟೇಷನ್ ಅಂತೆ ಆದರೆ ಸಂಪೂರ್ಣವಾಗಿ ಬಂದ್ ಆಗಿದೆ ಟಾಯ್ ಟ್ರೈನ್ ಎಲ್ಲ ಇತ್ತು ಆದರೆ ಬಂದ್ ಮಾಡಿಟ್ಟಿದ್ದಾರೆ ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಕ್ಲೋಸ್ ಆಗಿದೆ ಅದಕ್ಕೆ ನಾವು ಈ ಕಡೆ ಹೋಗಿ ನೋಡೋಣ ಇಲ್ಲಿಂದ ಶಿವ ಸ್ಟ್ಯಾಚು ಕಾಣಿಸ್ಕೊಳ್ಳುತ್ತೆ ಪಕ್ಕದಲ್ಲೇ ವೇಣುಗೋಪಾಲ ಇದೆ ಇಲ್ಲೇ ಒಂದು ಸಣ್ಣದೊಂದು ಗುಡಿ ಇದೆ ಬಿಡಿಸಿರುವಂಥ ಚಿತ್ರಗಳೆಲ್ಲ ನೋಡ್ಲಿಕ್ಕೆ ಚೆನ್ನಾಗಿದೆ ಸ್ವಲ್ಪ ಬಾತುಕೋಳಿಗಳೆಲ್ಲ ಇದೆ ಮತ್ತು ನವಿಲು ಕೂಡ ಇದೆ ಅಲ್ಲಿ ಮುಂದೆ ಎರಡು ನವಿಲಿದೆ ಅದನ್ನ ಹೋಗಿ ನೋಡೋದು ನಾವು ಎರಡಲ್ಲ ಮೂರು ನವಿಲಿದೆ ಗೂಡು ಹಿಂದೆ ಕೂಡ ಒಂದು ನವಿಲು ಕೂತ್ಕೊಂಡಿದೆ ಮತ್ತೆ ಇಲ್ಲಿ ಹೂವಿನ ತೋಟ ಈಗ ನಾವು ಇನ್ನು ಆ ಕಡೆ ನಡ್ಕೊಂಡು ಹೋಗಬೇಕು ಶಿವ ವಿಗ್ರಹ ಮುಂದೆ ಬರಲಿಕ್ಕೆ ನಾವು ಹೀಗೆ ಹೋಗಿದ್ದು ಆಗ ಆ ಕಡೆ ಮುಂದೆ ಹೋಗಬೇಕು ಚಪ್ಪಲ್ ಎಲ್ಲರೂ ಇಲ್ಲೇ ಬಿಟ್ಟಿದ್ದಾರೆ ಚಪ್ಪಲ್ ಸ್ಟ್ಯಾಂಡ್ ಅಂತ ಇಲ್ಲ ಅಂತ ಕಾಣುತ್ತೆ ಚಪ್ಪಲಿ ಬಿಡುವ ಸ್ಥಳ ಅಂತ ಇಲ್ಲಿ ಬರೆದಿಟ್ಟಿದ್ದಾರೆ ಚಪ್ಪಲಿ ಬಿಡಬೇಕಾಗತ್ತೆ ಅಲ್ಲಿ ಎದುರುಗಡೆ ನಂದಿ ವಿಗ್ರಹ ಹನುಮಂತ ಆಮೇಲೆ ಶಿವ ಇಲ್ಲಿ ನವಗ್ರಹಗಳಿದೆ ಈ ಶಿವಗಿರಿಯಲ್ಲಿರುವಂಥ ವಿಗ್ರಹ ಏನಿದೆ ಇದು 85 ಅಡಿ ಎತ್ತರದ ವಿಗ್ರಹ
ಈ ಸುಂದರವಾದ ಶಿವನ ಮೂರ್ತಿಯನ್ನು ಶ್ರೀ ಬಸಂತ ಕುಮಾರ ಪಾಟೀಲ್ ಅವರು ನಿರ್ಮಿಸಿದ್ದಾರೆ. ಇದು ದೇಶದಲ್ಲಿಯೇ ಅತಿ ವಿಸ್ತಾರ ಮತ್ತು ಅತಿ ಎತ್ತರದ ಎರಡನೆಯ ಶಿವನ ಮೂರ್ತಿ. ಇದು ಅಂದಾಜು 1500 ಟನ್ ತೂಕದಾಗಿದ್ದು ಸಿಮೆಂಟ್ ಮತ್ತು ಸ್ಟೀಲ್ ಕಾಂಕ್ರೀಟ್ನಿಂದ ತಯಾರಿಸಲ್ಪಟ್ಟಿದೆ. ಈ ಶಿವನ ಮೂರ್ತಿಯನ್ನು ಕೇವಲ 6 ಜನ ಕಲಾಕಾರರು 100 ಜನ ಸಹಾಯಕರಿಂದ ಕೇವಲ 1 ವರ್ಷದಲ್ಲಿ ನಿರ್ಮಿಸಲಾಗಿದೆ. ಶಿವನು ಧರಿಸಿದ ಪ್ರತಿಯೊಂದು ರುದ್ರಾಕ್ಷಿಯು 50 ಕೆಜಿ ತೂಕವಿದ್ದು 1.5 ಅಡಿ ವ್ಯಾಸವುಳ್ಳದ್ದಾಗಿದೆ. ಶಿವನ ಕೊರಳಲ್ಲಿ ಆಸೀನವಾದ ಸರ್ಪವು 145 ಅಡಿ ಉದ್ದ ಇರುವುದು. ಅತ್ಯಂತ ಸುಂದರವಾದ ಮಂದಹಾಸ ತೋರುತ್ತಿರುವ ಇಂತಹ ಶಿವನ ಮೂರ್ತಿ ನಮಗೆಲ್ಲಿಯೂ ನೋಡಲು ಗೋಚರಿಸುವುದಿಲ್ಲ. ಈ ಶಿವನ ಮೂರ್ತಿಯ ಪ್ರತಿಷ್ಠಾಪನೆಯಂದು ಬಸಂತ ಕುಮಾರ ಪಾಟೀಲ್ ಅವರು ತಮ್ಮ ತಾಯಿ ತುಳಸಿಬಾಯಿ ಅವರನ್ನು 58 ಕಿಲೋ ಬಂಗಾರದಿಂದ ಸ್ವರ್ಣ ತುಲಾಭಾರ ಮಾಡಿದ್ದು ಜಗತ್ತಿನಲ್ಲಿ ಒಂದು ದಾಖಲೆ. ಹಾಗೆ ಅಲ್ಲಿ ಪೂಜೆ ಮಾಡಲಿಕ್ಕೆ ಸಣ್ಣ ಒಂದು ಗುಡಿ ಇದೆ. ಅಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಗಿದೆ, ಜೊತೆಗೆ ಹನುಮಂತ. ಅಲ್ಲಿ ದೊಡ್ಡ ನಂದಿ, ಇಲ್ಲಿ ಚಿಕ್ಕ ನಂದಿ, ಇಲ್ಲಿ ಚಿಕ್ಕ ಶಿವಲಿಂಗ, ಇಲ್ಲಿ ಇಲ್ಲಿ ದೊಡ್ಡ ಶಿವಮೂರ್ತಿ. ಇಲ್ಲಿ ಪೂಜಾ ವಿವರ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಈಗ ನಾವೊಂದು ಪ್ರದಕ್ಷಿಣೆ ಹಾಕೋಣ. ಈಗ ಈ ಕಡೆ ಕೂಡ ಹೋಗಲಿಕ್ಕೆ ಸ್ವಲ್ಪ ದಾರಿ ಇದೆ, ನಾವು ಅಲ್ಲೋಗಿ ನೋಡೋಣ. ಈ ದಾರಿ ಮುಖಾಂತರ ಹೋಗಿ ನೋಡ್ಬೋದು. ಇಲ್ಲಿ ಈ ರೀತಿ ಜಿರಾಫ್ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ಇನ್ನೊಂದು ಗುಡಿ ಇದೆ, ನಾವು ಈ ಗುಡಿಯಲ್ಲೂ ಹೋಗಿ ನೋಡೋಣ. ಇಲ್ಲಿಂದ ಕೂಡ ಶಿವನ ವಿಗ್ರಹ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಲೈಟಲ್ಲಿ ನೋಡಿ. ಇಲ್ಲಿ ಬಂದು ಇಲ್ಲಿ ಇನ್ನೊಂದು ಗುಡಿ ಇದೆ, ಗುಡಿ ಹೋಗಿ ನೋಡೋಣ. ಅಲ್ಲಿ ಮುಂದೆ ಪಾಕ್ ತರಳ ಮಾಡೋಕೆ ನೋಡ್ತಿದ್ದಾರೆ, ಸಿದ್ಧಿವಿನಾಯಕ ಮಂದಿರ. ಇಲ್ಲಿ ಸಿದ್ಧಿವಿನಾಯಕ ಸಿದ್ಧಿವಿನಾಯಕ ಆಯ್ತಲ್ಲ, ಇನ್ನು ಮುಂದೆ ಅಲ್ಲೋಗಿ ನಂದಿ ವಿಗ್ರಹ ಇದೆ, ಅಲ್ಲೋಗಿ ನೋಡೋಣ. ಆ ಥರ ಏನೋ ಮಾಡ್ತಿದ್ದಾರೆ, ಕೈ ಮುಡಿಯುತ್ತೆ. ಹಾಗೆ ಅಲ್ಲಿ
ನಡೆಯುವಂಥ ಸ್ಥಳ ಎಲ್ಲ ಮಾಡಿದ್ದಾರೆ, ಇನ್ನೂ ಸಂಪೂರ್ಣಗೊಂಡಿಲ್ಲ. ನಮ್ಮ ನಂದಿ ಮಹಾರಾಜ್ ಈ ಪ್ರದಕ್ಷಿಣೆ ಹಾಕಕ್ಕಾಗಲ್ಲ, ಯಾಕಂದ್ರೆ ಇಲ್ಲೊಂದು ಒಂದು ದಾರ, ಸಣ್ಣ ಒಂದು ದಾರ ಕಾಣಿಸೋದಿಲ್ಲ. ನಾವು ಹೋಗಿ ಟಚ್ ಮಾಡಿದ್ವಿ, ಅಲ್ಲಿ ಕಾಣಿಸೋದಿಲ್ಲ, ಆ ಥರ ಹಾಕಿದ್ದಾರೆ. ಪ್ರದಕ್ಷಿಣೆ ಆಗಲ್ಲ ನಮಗೆ ಇಲ್ಲಿಂದಾನೆ ದರ್ಶನ. ಸಮಯ ವೇಳೆಯಲ್ಲಿ ಶಿವ ಮಹಾರಾಜ್ ಹೆಂಗ್ ಕಾಣಿಸ್ತಾ ಇದಾರೆ ನೋಡಿ, ಬೇರೆ ಬೇರೆ ಆಂಗಲ್ ಅಲ್ಲಿ. ಸೂರ್ಯಾಸ್ತಮಯ ಆಗ್ತಾ ಆಗ್ತಾ ಇನ್ನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಇಲ್ಲಿ ರಾಮ ಮತ್ತು ರಾಮ ಭಕ್ತ ಹನುಮಂತ ಇದ್ದಾರೆ, ಆದರೆ ಅವ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. Thank you.